ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಬೇಂದ್ರೆಯವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಳ್ಳೋಣ. ತಮಗೆಲ್ಲ ಬೇಂದ್ರೆಯವರ ಬಗ್ಗೆ ಗೊತ್ತು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕೃತಿಶಕ 1896 ಜನಿಸ್ತಾರೆ. ಇವರು ಜನಿಸಿದ್ದು ಧಾರವಾಡದಲ್ಲಿ. ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದರಾ ಬೇಂದ್ರೆ ಅವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಬಗೆ, ಸಾಹಿತ್ಯದ ವಿರಾಟ ಸ್ವರೂಪ ಮೊದಲಾದ ಕೃತಿಗಳ ಕರ್ತೃ ಬೇಂದ್ರೆಯವರು. ಮರಾಠಿ, ಇಂಗ್ಲಿಷ್ ಭಾಷೆಯು ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಕುತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆಯವರು 1943 ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದರಾ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಈ ಪದ್ಯ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂಬಿಕಾತ್ರೇಯ ದತ್ತ. ಅಂಬಿಕಾತ್ರೇಯ ದತ್ತ ಇದು ಬೇಂದ್ರೆಯವರ ಕಾವ್ಯನಾಮ. ದರಾ ಬೇಂದ್ರೆ ದತ್ತಾತ್ರೇಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಬೇಂದ್ರೆ ಇವರು ಹುಟ್ಟಿದ್ದು ಕೃತಿಶಕ 1896 ಧಾರವಾಡದಲ್ಲಿ ಜನ್ಮ. ಧಾರವಾಡದಲ್ಲಿ 1896 ಧಾರವಾಡದಲ್ಲಿ ಜನನ. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರ ರಾಜಾರಾಮ್ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಧಾರವಾಡ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳು ನವೋದಯ ಸಾಹಿತ್ಯದ ಕನ್ನಡದ ಕವಿಗಳು ಇನ್ನು ಇವರ ಕೃತಿಗಳನ್ನು ಬಂದರೆ ಗರಿ ಕೃತಿಗಳು ಕೃಷ್ಣಕುಮಾರಿ ಉಯ್ಯಾಲೆ
ಹುಯ್ಯಾಗೆ ಸಖಿಗೀತೆ ನಾದಲೀಲೆ ನಾದಲೀಲೆ ನಗೆಯ ಬಗೆ ನಗೆಯ ಬಗೆ ಅರಳು ಮರಳು ಅರಳು ಮರಳು ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಪುರಸ್ಕಾರ ಪುರಸ್ಕಾರ 1943ರಲ್ಲಿ ಇವರಿಗೆ ಶಿವಮೊಗ್ಗದಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಗರಿ ಕವನ ಸರ್ಕಲ್ನಿಂದ ಈ ಪದ್ಯ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದರಾ ಬೇಂದ್ರೆ ಅಂತಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾತ್ರ ದತ್ತ ಅವರ ಕಾವ್ಯನಾಮ ಅಂತ ಹೇಳ್ತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತ್ರ ದತ್ತ. ಕೃತಿಶಕ 1896 ಧಾರವಾಡದಲ್ಲಿ ಇವರ ಜನನ. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ ಕಾಲೇಜಿನಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ, ನವೋದಯ ಸಾಹಿತ್ಯದ ಕನ್ನಡ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿ ಮತ್ತು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ನಗೆಯ ಬಗೆ, ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಪುರಸ್ಕಾರ, 1943ರಲ್ಲಿ ಶಿವಮೊಗ್ಗದಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕೂಡ ದರಾ ಬೇಂದ್ರೆಯವರ ಆಗ್ತಾರೆ. ದರಾ ಬೇಂದ್ರೆಯವರ ಗರಿ ಅಂತಕ್ಕಂಥ ಕವನ ಸಂಕಲನದಿಂದ ಈ ಪದ್ಯ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಯಾವುದು? ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಕ್ಕಂಥದ್ದು. ಇಷ್ಟು ಲೇಖಕರ ಪರಿಚಯ. ಚಲನಶೀಲತೆ ಜೀವಂತಿಕೆಯ ಗುಣ, ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂಥ ಪ್ರಭಾವಶಾಲಿಯಾದ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಹೋಲಿಕೆ ಮಾಡಿದ್ದಾರೆ, ಸಮೀಕರಿಸಿ ನೋಡುವ ಪ್ರಯತ್ನ ಮಾಡುತ್ತಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಕೂಡ ಆಗಿದೆ. ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಧಾರವಿದು. ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ. ಚಲನಶೀಲತೆ ಎಂಬುದು ಒಂದು ಜೀವಂತಿಕೆಯ ಗುಣವಾಗಿದೆ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉಳುತ್ತಾ ಇದೆ. ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಇವೆಲ್ಲ ಪ್ರಕೃತಿಯಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಅದನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ಕಾಲ ಅಂತ ಎದಕ್ಕೆ ಹೋಲಿಕೆ ಮಾಡ್ತಾನೆ ಬೇಂದ್ರೆ ಅಂತಂದ್ರೆ, ಇಲ್ಲಿ ಬೇಂದ್ರೆಯವರು ಹಾರುವ ಹಕ್ಕಿಗೆ, ಹಾರುವ ಹಕ್ಕಿ ಆಕಾಶದ ಎತ್ತರಕ್ಕೆ ಹಾರುತ್ತಾ ಹೋದಂತೆ ಅದು ಕಾಣುವುದಿಲ್ಲ. ಹಾಗೆ ಸಮಯ ಅನ್ನೋದು ಎಷ್ಟು ಬೇಗ ಹೋಗ್ತದ ಅಂತ ಗಾವುದ ಅಂತ ಹೇಳ್ತಾನೆ ಬೇಂದ್ರೆ. ಅದಕ್ಕೆ ಕಾಲದ ಗತಿಯಕ್ಕೆ, ಕಾಲಕ್ಕೆ ತಕ್ಕಂತೆ, ಈ ಕಾಲಕ್ಕೆ ತಕ್ಕಂತೆ ಪ್ರತಿಯೊಬ್ಬರೂ ಹೆಜ್ಜೆ ಹಾಕ್ಬೇಕು ನಾವು. ಅದಕ್ಕೆ ಸಮಯ ನಮಗೋಸ್ಕರ ಕಾಯ್ದಿಲ್ಲ.
ಇದ್ದಂಥ ಸಮಯವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅನ್ನೋದನ್ನು ಕವಿ ಬಹಳಷ್ಟು ಹೇಳ್ತಾರೆ. ಮತ್ತು ನಿಸರ್ಗದತ್ತವಾದ ಇಲ್ಲಿ ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾ ಇದೆ. ಇಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಮನುಷ್ಯ ಈಜಬಾರದು ಅನ್ನೋದು ಇಲ್ಲಿನ ವಿಷಯ. ಮತ್ತು ಸಮಯ ಯಾರನ್ನೂ ಬಿಡೋದಿಲ್ಲ, ರಾಜ ಮಹಾರಾಜರನ್ನು ಬಿಡೋದಿಲ್ಲ, ಸಣ್ಣವರು ಬಡವರು ಶ್ರೀಮಂತರು ಅಲ್ಪರು ಸ್ವಲ್ಪರು ಯಾರೇ ಇರಲಿ, ಅವ್ರನ್ನ ಸಮಯ ಅನ್ನೋದು ಎಲ್ಲರನ್ನೂ ಪಾಠ ಕಲಿಸುತ್ತೆ. ಸಮಯ ಎಲ್ಲರಿಗೂ ನೀತಿ ಕಲಿಸುತ್ತೆ, ಸಮಯ ಎಲ್ಲರಿಗೂ ಕೇಡನ್ನು ಬಗೆಯುತ್ತೆ, ಸಮಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೆ. ಹಾಗಾದರೆ ಸಮಯದ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂಥ ಒಂದು ಪ್ರಮೇಯ ನಮಗಿದೆ. ಹಾಗಾದರೆ ಎಲ್ಲವನ್ನ ಸಹಿಸಿಕೋಬೇಕು, ಎಲ್ಲವನ್ನ ಸುಖಪಡಬೇಕು ಎಂಬುದು ಈ ಪ್ರಕೃತಿಯ ನಿಯಮ ಇದೆ. ಪ್ರಕೃತಿಯಲ್ಲಿ ಕಷ್ಟ ಇದೆ, ನೋವು ಇದೆ, ಸುಖ ದುಃಖ ದುಮ್ಮಾನವು ಎಲ್ಲ ಇದೆ. ಹಾಗಾದರೆ ಎಲ್ಲವನ್ನ ಸಹಿಸಿಕೊಳ್ತಕ್ಕಂಥ ಒಂದು ತಾಳ್ಮೆ ಒಂದು ಸಂಯಮ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ಎಲ್ಲರಲ್ಲಿ ಇದೆ. ಹಾಗಾದರೆ ಇಲ್ಲಿ ಚಲನಶೀಲತೆ, ಜಗತ್ತು ನಿರಂತರವಾಗಿ ನಡೀತಾ ಇದೆ, ನಿರಂತರವಾಗಿ ಕಾಲಚಕ್ರ ಉರುಳುತ್ತಾ ಇದೆ. ಅದಕ್ಕೆ ವರ್ತನೆಯ ನರ್ತನಕ್ಕೆ ಪರಿವರ್ತನೆ ನಿಯಮ ಅಂತ. ಜಗತ್ತು ಪರಿವರ್ತನೆ ಹಾದಿಯಲ್ಲಿದೆ, ಜಗತ್ತು ನಿಂತಿಲ್ಲ, ಹಂಗೆ ಚಲಿಸ್ತಾ ಇದೆ, ಹಾಗೇ ತಿರುಗ್ತಾ ಇದೆ. ಕಾಲಚಕ್ರ ಅಂತಕ್ಕಂಥದ್ದು ಹಾಗೆ ತಿರುಗುತ್ತಾ ಇರ್ತಕ್ಕಂಥದ್ದು, ಇದು ನಿಲುಗಡೆ ಅನ್ನೋದು ಇದೆ, ಅದಕ್ಕೆ ನಿರಂತರವಾಗಿರ್ತಕ್ಕಂಥ ಚಕ್ರ ಇದು. ಹೀಗಾಗಿ ತಿರುಗ್ತಾನೆ ಇದೆ ಭೂಮಿ ಜಗತ್ತು ಅಂತಕ್ಕಂಥದ್ದು. ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉಳುತ್ತದೆ, ನಿಸರ್ಗಕ್ಕೆ ತಕ್ಕಂತೆ ಕಾಲ ಉಳುತ್ತಾ 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 ಹೋಗುತ್ತೆ. ಹಾಗಾದರೆ ಭೂಮಿ ತಿರುಗುತ್ತೆ, ಆದರೆ ನಮ್ಗನ್ಸೋದಲ್ಲ, ಭೂಮಿ ನಿಂತಂತೆ ಕಾಣುತ್ತದೆ. ಭೂಮಿ ತಿರುಗೋದ್ರಿಂದ ಇವತ್ತು ಬೆಳಗ್ಗೆ ಸಾಯಂಕಾಲ ಮುಂಜಾನೆ ಹೀಗೆ ಎಲ್ಲವೂ ಕೂಡ ಬದಲಾಗುತ್ತೆ. ಇವತ್ತು ಬೆಳಗ್ಗೆ ಆಗಿದ್ದು ಮಧ್ಯಾಹ್ನ ಆಗಲೇಬೇಕು, ಮಧ್ಯಾಹ್ನ ಆಗಿದ್ದು ಸಾಯಂಕಾಲ ಆಗಲೇಬೇಕು, ಸಾಯಂಕಾಲ ಆಗಿದ್ದು ರಾತ್ರಿ ಆಗಲೇಬೇಕು. ಇದು ಪ್ರಕೃತಿ ನಿಯಮ. ಪ್ರಕೃತಿಯಲ್ಲಿ ಅದು ಏನಾಗಬೇಕು ಅದು ತಂತಾನೇ ಆಗ್ತದೆ. ಹಾಗಾದರೆ ನಾವು ಆ ಪ್ರಕೃತಿಗೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಾವು ಹೆಜ್ಜೆ ಇಡಬೇಕು. ಸಮಯವನ್ನು ನಾವು ನೋಡ್ತೇವೆ, ಸಮಯವನ್ನು ಹಿಡ್ಕೊಳ್ಳಿಕ್ಕಾಗಲ್ಲ, ಸಮಯವನ್ನು ಹಿಡಿದುಕೋಬೇಕು, ಸಮಯ ಸದುಪಯೋಗಪಡಿಸ್ಕೋಬೇಕು, ಸಮಯವನ್ನು ನಿಷ್ಪ್ರಯೋಜಕನಾಗಿ ಮಾಡ್ಕೋಬೇಡಿ. ಅದಕ್ಕೆ ಆ ಹಾಳಾದ ಸಮಯವನ್ನು ನಮಗೂ ಕೂಡ ಹಾಳಾಗಿ ಮಾಡೋದಂತ. ಅದಕ್ಕೆ ಸಮಯ ಅಂತಕ್ಕಂಥದ್ದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ, ಪ್ರತಿಯೊಬ್ಬರ ಜೀವನದಲ್ಲಿ ಸಮಯ ಬಹಳ ಮುಖ್ಯ. ಸಮಯವನ್ನು ನೀವು ಹಾಳು ಮಾಡ್ತೀರಿ, ಅದರ ಸಮಯ ಅದೇ ಸಮಯ ಮತ್ತೆ ಬರುವುದಿಲ್ಲ ಅಂತ ಅರ್ಥ. ಸಮಯವನ್ನು ನೀವು ಹಾಳು ಮಾಡಿದ್ದೇ ಆದರೆ ನಿಮ್ಮನ್ನ ಸಮಯ ಹಾಳು ಮಾಡಿಬಿಡ್ತದೆ. ನಾವು ಕೂತು ಕಾಲಹರಣ ಮಾಡ್ತೀವಿ, ಮಾತು ಹೇಳಿ ಕಾಲಹರಣ ಮಾಡ್ತೀವಿ, ಕಳೆದ ಹೋದ ಸಮಯ ಮತ್ತೆ ಎಂದೂ ಶಿವೋದ್ರ ಜೀವನದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಏನು ಕೆಲಸ ಕಾರ್ಯಗಳು ನಡೀಬೇಕೋ ಅದು ನಡೀಲೇಬೇಕು. ಇದು ಜಗತ್ತಿನ ನಿಯಮ, ಇದು ಪ್ರಕೃತಿಯ ನಿಯಮ, ಇದು ನಿಸರ್ಗದ ನಿಯಮ, ಯಾರನ್ನು ತಪ್ಪಿಸೋಕ್ಕೆ ಆಗುದಿಲ್ಲ. ಅದಕ್ಕೆ ಇದು ಕಾಲಗರ್ಭ ಚಕ್ರ ಹಾಗೇ ಗೋಲಾಕಾರವಾಗಿ ತಿರುಗ್ತಾ ಇದೆ. ಅಲ್ಲಿ ಏನಾಗಬೇಕೋ ಅದು ಪ್ರಕೃತಿ ಮಾಡ್ತದ, ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಬೇಕಷ್ಟೇ. ಜೀವನ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂಥ ಪ್ರಭಾವಶಾಲಿಯಾದ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿಗೆ ತಡೆ ಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು. ಜೀವನದಲ್ಲಿ ಎಡರು ತೊಡರುಗಳು ಬಂದರೆ ಜೀವನವೇ ಬಿಟ್ಟು ಹೋಗುವುದು ಅಲ್ಲ, ಅದು ಮನುಷ್ಯನ ಲಕ್ಷಣವಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟಕಾರಪಣೆ ಬರಲಿ, ಎಷ್ಟೇ ಅಡೆತಡೆಗಳು ಬರಲಿ, ಅದನ್ನು ಸಹಿಸಿಕೊಂಡು ಹಠವನ್ನು ಚಲಿಸಬೇಕು. ನಾವು ಹಠವನ್ನು ಚಲಾಯಿಸಬೇಕು, ಸಹಿಸುವ ಗುಣವನ್ನು ಬೆಳೆಸ್ಕೋಬೇಕು. ಮತ್ತೊಬ್ಬರ ಮೇಲೆ ದ್ವೇಷಕರದಲ್ಲ, ಪ್ರಕೃತಿ ಇರುವುದು ಸಿಟ್ಟಿಗಳದಲ್ಲ, ಪ್ರಕೃತಿ ಸಿಟ್ಟಿಗೆ ಅಂದರೆ ಮನುಷ್ಯನೇನು ಉಳಿದಿಲ್ಲ. ಅದಕ್ಕೆ ಕಷ್ಟಗಳನ್ನು ಬಹಳ ಖುಷಿಯಾಗಿ ತೆಗೆದುಕೊಂಡ್ರು, ಕಷ್ಟನ ಖುಷಿಯಾಗಿ ತೆಗೆದುಕೊಂಡು ಬಹಳಷ್ಟು ಪರಿಹಾರ ಕಂಡುಕೊಂಡ್ರಷ್ಟೇ. ಯಾವುದೇ ಸಮಸ್ಯೆ ಬಂದರೂ ಎದೆ ಕುಂದಬೇಡಿ, ಅಧೈರ್ಯವಂತರ ಆಗಬೇಡಿ, ಧೈರ್ಯ ಸರ್ವತ್ರ ಸಾಧನ. ಜೀವನದಲ್ಲಿ ಯಾರಿಗೆ ಬಂದಿಲ್ಲ ಕಷ್ಟ? ಎಲ್ಲ ಮಹಾತ್ಮರಿಗೆ ಬಂದಿದೆ, ಸಾಧು ಸಂತರಿಗೆ ಕಷ್ಟ ಬಂದಿದೆ, ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಎಲ್ಲ ಜಗತ್ತಿನ ಜೀವರಾಶಿಗಳ ಸಂಕಟ ಇದೆ, ನೋವು ಇದೆ, ದುಃಖ ದುಮ್ಮಾನ ಇದೆ. ಆ ದುಃಖ ಎಲ್ಲರಿಗಿದೆ, ಆದರೆ ಸಹಿಸುವ ಶಕ್ತಿ ನಮ್ಮ ಕಡೆ ಅಷ್ಟೇ ಇದೆ. ಸಹಿಸ್ಕೋಬೇಕು. ನಾವು ಸುಖವನ್ನು ಅಪೇಕ್ಷೆ ಹೆಂಗೆ ಪಡ್ತೇವೋ ಹಾಗೆ ಕಷ್ಟವನ್ನು ಕೂಡ ಸಹಿಸ್ಕೋಬೇಕು. ಅದೇ ಸಮಬಾಳು. ಸಮಬಾಳು ಅಂತ ಬಂದರೆ ಕಷ್ಟ ಸುಖಗಳೆಂಬ ಸಮಬಾಳುವನ್ನು ಮಾಡ್ಕೋಬೇಕು. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳ್ತಾರೆ ಬೇಂದ್ರೆಯವರು.
ಅದಕ್ಕೆ ಜೀವನದಲ್ಲಿ ಏನೇ ಬರಲಿ, ಅಡ್ಡಿ, ಆತಂಕ, ಕಷ್ಟ, ತೊಂದರೆ, ನೋವು, ದುಃಖ, ದುಮ್ಮಾನ ಏನೇ ಬಂದರೂ ಕೂಡ ನಾವು ಸಮಾನ ಮನಸ್ಕರಾಗಿ ಶಾಂತ ಚಿತ್ತರಾಗಿ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಕ್ಕಂಥ ಕೆಲಸವರನ್ನು ಆಗಬೇಕಿದೆ. ನಾವು ಮತ್ತೊಬ್ಬರ ಮುಂದೆ ಹೇಳ್ತೇವೆ ನಮ್ಮ ನೋವನ್ನು, ನಮ್ಮ ದುಃಖನ ಮರೀಲಿಕ್ಕೆ, ನಮ್ಮ ದುಃಖನ ಮರೀಲಿಕ್ಕೆ, ನಮ್ಮ ನೋವನ್ನು ಮರೀಲಿಕ್ಕೆ ಮತ್ತೊಬ್ಬರ ಮುಂದೆ ಹೇಳ್ತಾರೆ. ಮತ್ತೊಬ್ಬರ ಮುಂದೆ ಹೇಳಿದಾಗ ಯೋಗ್ಯರಾದವರ ಮುಂದೆ ಹೇಳಬೇಕು ನೀವು, ಮತ್ತು ನಿಮ್ಮನ್ನು ಅಪಹಾಸ್ಯ ಗುರಿ ಮಾಡೋ ಮುಂದೆ ಹೇಳಬೇಡಿ. ನಿಮ್ಮನ್ನು ಅಸಹಾಯಕೆಯನ್ನು ಅದನ್ನು ಬಂಡವಾಳ ಮಾಡ್ಕೊಳ್ತಕ್ಕಂಥ ಬಂಡವಾಳಶಾಹಿ ಮುಂದೆ ಹೇಳಬೇಡಿ. ನಿಮ್ಮ ಅಸಹಾಯಕ ಬದುಕನ್ನು, ನಿಮ್ಮ ನೋವನ್ನು, ನಿಮ್ಮ ಕಷ್ಟವನ್ನು ನಿಮಗೆ ಯೋಗ್ಯ ಅನಿಸಿದ ವ್ಯಕ್ತಿಗಳಿಗೆ ಮಾತ್ರ ಹೇಳಿ. ಅಷ್ಟು ಸಮಯ ಅಂತಕ್ಕಂಥದ್ದು ಯಾರನ್ನೂ ಹೇಗೆ ಬೇಕಾದರೂ, ಇವತ್ತು ಬಡವನಾಗಿದ್ದಾಗ ಶ್ರೀಮಂತ ಆಗ್ಬೋದು, ಶ್ರೀಮಂತ ಬಡವನಾಗಿರ್ಬೋದು, ಉಚ್ಚ ನೀಚ ಅಂತಕ್ಕಂಥ ಜಾತಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಸಮಾಜ. ಇವತ್ತು ಕೆಲವು ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮೇಲ್ವರ್ಗಕ್ಕೆ ಬಂದಿದ್ದಾರೆ, ಮೇಲ್ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೆಲ ವರ್ಗಕ್ಕೆ ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಪಾಠ ಕಲಿಸುತ್ತ ಈ ಪ್ರಕೃತಿ, ಈ ವೇಳೆ, ಈ ಸಮಯ ಅಂತಕ್ಕಂಥದ್ದು ಸಮಯವನ್ನು ಬೇಂದ್ರೆಯವರು ಹಾರುವ ಹಕ್ಕಿಗೆ ಹೋಲಿಕೆ ಮಾಡಿ ಪದ್ಯವನ್ನು ಪಡೆದಿದ್ದಾರೆ. ಕಾಲಚಕ್ರದ ಎದುರಿನಲ್ಲಿ ತೆರೆಯಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಈ ಕಾಲ ಅಂತಕ್ಕಂಥದ್ದು ಇತಿಹಾಸವನ್ನು ನೋಡಿದಾಗ ಹಿಂದೆ ರಾಜ ಮಹಾರಾಜಗೂ ಸಮಯವನ್ನು ಕೊಟ್ಟಿತ್ತು, ಅದರ ಸಮಯವನ್ನು ಎಷ್ಟು ಮಂದಿ ರಾಜರು ಉಪಯೋಗಿಸ್ಕೊಂಡ್ರು, ಎಷ್ಟು ಮಂದಿ ರಾಜರು ಕೆಟ್ಟ ಕೆಲಸ ಮಾಡಿ ಇತಿಹಾಸದಾಗ ಅಮರರಾದರು, ಎಷ್ಟು ಮಂದಿ ಇತಿಹಾಸದಾಗ ಒಳ್ಳೆ ಕೆಲಸ ಮಾಡಿ ಅಮರರಾದರು, ಇವೆಲ್ಲವೂ ಕೂಡ ನಾವು ಸಮಯವನ್ನು ಅವರಿಗೆ ಕೊಟ್ಟಿತ್ತು, ಅವರಿಗೆ ನೀಡಿತ್ತು. ಆದರೆ ಎಷ್ಟು ಮಂದಿ ಉಪಯೋಗಿಸ್ಕೊಂಡ್ರು, ಎಷ್ಟು ಮಂದಿ ಬಿಟ್ಟರು ಅಂತಕ್ಕಂಥ ಇತಿಹಾಸವನ್ನು ತೆಗೆದುಕೊಂಡು ನೋಡ್ರಿ. ಅರಸರಿಗೆ, ರಾಜರಿಗೆ, ಒಡೆಯರಿಗೆ, ಎಷ್ಟೇ ಜಗತ್ತಿನ ಎಲ್ಲಿ ವಾಸ ಮಾಡ್ತಕ್ಕಂಥ ಜೀವರಾಶಿಗಳು ಕೂಡ ಸಮಯ ಕೊಟ್ಟಿದ್ದರು. ಬದುಕುವ ಅವಕಾಶ ಇದೆ, ಸರಿಯಾಗಿ ಬದುಕು ಅಂತಕ್ಕಂಥದ್ದು ಮನುಷ್ಯ ಏನು ಮಾಡ್ತಾನೆ, ತನ್ನ ದುರಾಸೆಯನ್ನು ವ್ಯಕ್ತಪಡಿಸ್ತಾನೆ, ಪ್ರಕೃತಿ ಇರುತ್ತ ಚಿಣಿದು ಹೇಳ್ತಾನೆ. ಆದರೆ ಪ್ರಕೃತಿಯೇ ಮುನಿಸಿಕೊಂಡು ಅದಕ್ಕೆ ದರೆ ಹತ್ತಿ ಉದಾಹರಣೆ ನಿಲ್ಲಬಹುದೇ, ಒಲೆ ಹತ್ತಿ ಉರಿದ ಉರಿದಳೆ ನಿಲ್ಲಬಹುದು, ದರೆ ಹತ್ತಿ ಉರಿದಳೆ ನಿಲ್ಲಬಹುದೇ ಅಂತೇಳಿ ಮಹಾತ್ಮ ಹೇಳ್ತಾ. ಅದಕ್ಕೆ ಜಗತ್ತ ಸಿಟ್ಟಿಗೆ ಎದ್ದು ಬಿಟ್ರೆ, ಇಲ್ಲಿ ಸೃಷ್ಟಿಯೇ ಇಲ್ಲಿ ಎದ್ದು ಬಿಟ್ರೆ ಮನುಷ್ಯನ ವಿನಾಶ ಬಹಳ ಸಮೀಪಕ್ಕೆ ಬರ್ತದೆ ಅಂತ ಅರ್ಥ. ಅದಕ್ಕೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತಕ್ಕಂಥ ವಿಚಾರ. ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಇವತ್ತಿನ ದಿನ ಇತಿಹಾಸ, ಇವತ್ತು ಕಳೆದೀವಿ, ಇವತ್ತು ಸಮಯವನ್ನು ಕಳೆದೀವಿ, ನಾಳೆಗಿದು ಇತಿಹಾಸ ಕೇಳ್ಕೊಂಡ್ಬಿಡ್ತು. ಆದಷ್ಟು ನೀವು ಒಳ್ಳೆಯದನ್ನು ಮಾಡಿ ಜೀವನದಲ್ಲಿ, ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಗಳನ್ನು ಮಾಡಿರಿ. ಇತಿಹಾಸದಲ್ಲಿ ಉಳಿಯುವಂಥ, ಅಜರಾಮರಾಗಿ ಉಳಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಇತಿಹಾಸವನ್ನು ನೆನಪಿಸಿಕೊಳ್ಳುತ್ತದೆ. ಎಷ್ಟೋ ಮಂದಿ ಮಹಾರಾಜರು ಹೋಗಿದ್ದಾರೆ, ಎಷ್ಟೋ ಮಂದಿ ದುಷ್ಟ ಮಹಾರಾಜರು ಕೂಡ ಹೋಗಿ, ದುಷ್ಟರು ನೆನೆಸಿಲ್ಲ ಇತಿಹಾಸ ಶಿಷ್ಟರು ನೆನೆಸಿದ. ಅದಕ್ಕೆ ಒಳ್ಳೆಯವರು, ಇವತ್ತು ಗಾಂಧೀಜಿ ಅಂತಕ್ಕಂಥ 47ರಲ್ಲಿ ತೀರಿಕೊಂಡಿರ್ತಕ್ಕಂಥ ಗಾಂಧೀಜಿ ಇವತ್ತು 70 ವರ್ಷದ ಹತ್ರ ಇಲ್ಲ. ಆದರೆ ಅವ್ರು ಹಾಕಿಕೊಂಡಿರ್ತಕ್ಕಂಥ ತ್ಯಾಗ, ಅಹಿಂಸೆ, ಹಿಂಸಾತ್ಮಕ ಹೋರಾಟ, ಇಲ್ಲಿ ಅಹಿಂಸಾತ್ಮಕ ಹೋರಾಟ, ಸತ್ಯಾಗ್ರಹ, ಅವರ ಸತ್ಯಾಗ್ರಹ ಮತ್ತು ಅಹಿಂಸಾತ್ಮಕ ಹೋರಾಟದ ಮೂಲಕ ಜಗತ್ತಿಗೆ ಸ್ವತಂತ್ರ ತಂದುಕೊಟ್ರಲ್ಲ, ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರಲ್ಲ ಗಾಂಧೀಜಿ ಅಂತ ಮಹಾತ್ಮ ಅನಿಸ್ಕೊಂಡ್ರು. ಅವರು ಇವತ್ತು ಇತಿಹಾಸದಾಗ ಅವ್ರನ್ನ ನೋಡ್ತೇವೆ, ಅವ್ರನ್ನ ಪಾಠ ಕೇಳ್ತೀವಿ, ಅವ್ರ ಬಗ್ಗೆ ಅವರ ಆದರ್ಶಗಳನ್ನ, ಮೌಲ್ಯಗಳನ್ನ ಸಮಾಜಕ್ಕೆ ಬಿತ್ತನೆ ಮಾಡಕತ್ತೀವಿ. ಯಾಕಂದ್ರೆ ಇತಿಹಾಸದ ಆ ರೀತಿ ಬದುಕಿದ್ರು, ಸಮಯವನ್ನ ಉಪಯೋಗಿಸ್ಕೊಂಡ್ರು, ಸಮಯ ಎಲ್ಲರಿಗೂ ಪಾಠ ಕಲಿಸ್ತು ಅಂತ ಕರೆದು ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಹಕ್ಕಿಯ ಆರೋಗ್ಯಕ್ಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹುರುತನಕ್ಕೆ ತೆರೆದುಕೊಳ್ಳುವ ಸಂಕಟ ನೋಡಿ. ಕೃತಯುಗ ಹೋಗುತ್ತು ಅಂತ ಇವತ್ತು ನಮ್ಗೆ, ಕೃತಯುಗ, ದ್ವಾಪರ ಯುಗ, ಕಲಿಯುಗ ಇಲ್ಲಿ ಬಂತು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಎಷ್ಟೇ ಯುಗಗಳು ಕೂಡ ಬಂದರೂ ಸಮಯ ಮಾತ್ರ ಯಾರನ್ನೂ ಬಿಡುವುದಿಲ್ಲ. ಸಮಯ ಎಲ್ಲರಿಗೂ ಪಾಠವನ್ನ ಕಲಿಸುತ್ತೆ, ಸಮಯ ಎಲ್ಲರಿಗೂ ಅದು ಪಾಠವನ್ನ ನೀತಿಯನ್ನು ಬಿತ್ತುತ್ತೆ, ಸಮಯ ಯಾರನ್ನೂ ಬಿಡುವುದಿಲ್ಲ. ಹುಟ್ಟುವ ಸೂರ್ಯ ಎಲ್ಲರಿಗೂ ಕಿರಣವನ್ನು ಹೇಗೆ ಸರಿ ಸಮಾನವಾಗಿ ಹಸ್ತಾನೋ ಹಾಗೆ ಸಮಯವೂ ಕೂಡ ಎಲ್ಲರಿಗೂ ಪಾಠ ಕಲಿಸುತ್ತೆ. ನಾವು ನಿತ್ಯ ಜೀವನದಲ್ಲಿ ಎಲ್ಲವನ್ನ ಕಲಿಬೇಕಾಗ್ತದೆ, ಸಂದರ್ಭ ತಕ್ಕಂತೆ ನಾವು ಉಣಿಬೇಕಾಗ್ತದೆ. ಈ ಪ್ರಕೃತಿಗಳಿಗೆ ನಾವು ಬದುಕಬೇಕಾಗಿತ್ತು ಅಂದ್ರೆ ಪ್ರಕೃತಿ ಹೇಳಿದಾಗ ನಾವು ಕೇಳಬೇಕು. ಪ್ರಕೃತಿ ಇರಿದು ಹೋದಾಗ, ಅದು ಸಿಡಿದಾಗ ನಾವು ಬದುಕೋದಿಲ್ಲ ಅಂತ ಅನ್ನೋದು ಇದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಸಮಯ, ಸಂದರ್ಭಗಳು ಹೇಗೆ ಬರ್ತಾವೋ ಹಾಗೆ ನಾವು ಹೊಂದಿಕೊಂಡು ಬಂದ್ರೆ ಜೀವನ ಇಲ್ಲಪ್ಪ ಅಂತಾರೆ, ಅದು ಜೀವನ ಆಗುದಿಲ್ಲ, ನಿರ್ಜೀವನ ಆಗ್ತೈತಿ ಅಂತ. ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ.
ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಇರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ಮನುಷ್ಯ ತನ್ನ ಬುದ್ಧಿಯ ಬಾಹ್ಯದಿಂದ ಬುದ್ಧಿಯ ವರಿಷ್ಠತೆಯಿಂದ ಇವತ್ತು ಮಂಗಳ ಲೋಕಕ್ಕೆ ಚಂದ್ರಲೋಕಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ಅಂದ್ರೆ ವಿಜ್ಞಾನ ಎಷ್ಟೊಂದು ಈ ಸಮಯ ಅನ್ನತಕ್ಕಂಥದ್ದು ಎಲ್ಲರಿಗೆ ಎಷ್ಟು ಪಾಠ ಕಲಿಸ್ಬೇಕಂದ್ರೆ ಮಂಗಳ ಲೋಕಕ್ಕೆ ಹೋಗುವಷ್ಟು ಬುದ್ಧಿ ಅಂದ್ರೆ ಜ್ಞಾನವನ್ನು ಕೊಟ್ಟಿದೆ. ಮಂಗಳ ಶುಕ್ರ ಚಂದ್ರ ಬುಧ ಗ್ರಹ ಈ ಕಕ್ಷೆಯನ್ನ ದಾಟಿ ಈ ಭೂ ಕಕ್ಷೆಯನ್ನು ದಾಟಿ ಮತ್ತೊಂದು ಕಕ್ಷೆಗೆ ಹೋಗ್ತಕ್ಕಂಥ ಅಷ್ಟೊಂದು ಮಿತಿ ಇಲ್ಲದ ಒಂದು ಜ್ಞಾನ ಇವತ್ತು ಸಾಕಷ್ಟು ಇದೆ. ತಂತ್ರಜ್ಞಾನ ಬೆಳೆದಿದೆ, ವಿಜ್ಞಾನ ಸಾಕಷ್ಟು ಬೆಳೀತಾ ಇದೆ. ಅದನ್ನೆಲ್ಲ ನೋಡಿದ್ರೆ ಸಮಯ ಎಲ್ಲದಕ್ಕೂ ಸಮಯ ಕಾರಣ ಅಂತಕ್ಕಂಥದ್ದು. ಕಲ್ಪನಾ ಪಕ್ಷಿಯು ಹಾರಾಟ ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವ ಇರುವ ಸೂಚನೆಯನ್ನು ಸಾರಿದ ಕವನ. ಮನುಷ್ಯ ಅನಾದಿ ಕಾಲದಲ್ಲಿ ಮನುಷ್ಯ ಹೇಗಿದ್ದ ಅಂದ್ರೆ ಕಾಡುಗಳಲ್ಲಿ ಗಡ್ಡೆ ಗಡಸು ತಿನ್ನುತ್ತಾ ಆದಿ ಮಾನವನ ಬದುಕು ಇವತ್ತು ಮುಕ್ತಾಯ ಆಗಿದೆ. ಮನುಷ್ಯ ಬಹಳಷ್ಟು ಬೆಳಿಬಾರದು. ಇವತ್ತು ನಾಗರಿಕನಾಗಿದ್ದಾನೆ, ಇವತ್ತು ನಾಗರಿಕ ಮನುಷ್ಯನಾಗಿದ್ದಾನೆ. ಹೀಗೆ ಮನುಷ್ಯ ಚಂದ್ರಲೋಕಕ್ಕೆ ಇಳ್ತಾ ಇದ್ದಾನೆ, ಚಂದ್ರಲೋಕಕ್ಕೂ ಹೋಗ್ತಾ ಇದ್ದಾನೆ, ಮಂಗಳಲೋಕಕ್ಕೂ ಹೋಗ್ತಾ ಇದ್ದಾನೆ. ಮನುಷ್ಯ ಭೂ ಪ್ರದೇಶವನ್ನ ತಾನು ಇರ್ತಕ್ಕಂಥ ಭೂಮಿಯನ್ನ ಬಿಟ್ಟು ಎಷ್ಟೋ ಕಿಲೋಮೀಟರ್ಗಳವರೆಗೆ ದೂರ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಏನು ಬೇರೆ ಬೇರೆ ಗ್ರಹಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟೊಂದು ವಿಜ್ಞಾನದ ಆವಿಷ್ಕಾರ ಮುಂದುವರೆದಿದೆ ಅಂತಕ್ಕಂಥದ್ದು. ಕಾಲ ಪಕ್ಷಿ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇಂತಹ ಭಾವ ಗೀತೆಯನ್ನು ಪರಿಚಯಿಸುವುದೇ ಇಲ್ಲಿನ ಆಶಯ. ಅಂದ್ರೆ ಪ್ರಕೃತಿಯಲ್ಲಿ ಆಗತಕ್ಕಂಥ ವಿಸ್ಮಯವನ್ನ ಜನಕ್ಕೆ ತಿಳಿಸತಕ್ಕಂಥ ಕೆಲಸ ಹಕ್ಕಿ ಹಾಗೆ ನೋಡಿದರ. ಯಾರಿಗೋಸ್ಕರ ನಿಲ್ಲೋದಿಲ್ಲ, ಅದು ಸಮಯ ಹೋಗ್ತಾ ಇರ್ತದ, ಹಂಗೆ ನಿರಂತರವಾಗಿ ಸಾಕ್ತಾನೇ ಇರ್ತದ ಸಮಯ, ಯಾರಿಗೋಸ್ಕರ ನಿಲ್ಲೋದಿಲ್ಲ. ಈಗ ಪದ್ಯವನ್ನ ಓದ್ತೀನಿ. ಇರುಳಿರು ಅಳಿದು ಇರುಳಿರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹತ್ತಿನ ಒಳಗೆ ಹಕ್ಕಿ ಹಾರುತ್ತದೆ ನೋಡಿದರ. ಕರಿನರೆ ಬಣ್ಣದ ಪುಚ್ಛಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು, ಕೆಣ್ಣನ ಬಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತದೆ ನೋಡಿದರ. ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳು ಹಿಡಿದವು ಅಣ್ಣ, ಚಕ್ಕೆಯ ಮಾಲೆಯ ಶಕ್ತಿಸಿ ಕಂಡು ಸೂರ್ಯ ಚಂದ್ರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತದೆ ನೋಡಿದರ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತದೆ ನೋಡಿದರ. ಯುಗ ಯುಗಗಳ ಹಣೆ ಬರವ ಒರೆಸಿ ಮನ್ವಂತರಗಳ ಭಾಗ್ಯವೇ ತರಿಸಿ ರೇಖೆಯ ಬೀಜದ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಹರಿಸಿ, ಹಕ್ಕಿ ಹಾರುತ್ತದೆ ನೋಡಿದರ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳ ಊರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ, ಹಕ್ಕಿ ಹಾರುತ್ತದೆ ನೋಡಿದರ. ಮುಟ್ಟಿದೆ ದಿಕ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ಮಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾಡುತ್ತೆ ನೋಡಿದಿರ ಅಂತಕ್ಕಂಥ ಇಷ್ಟು ಪದ್ಯಪಾಠ. ಈ ಪದ್ಯಪಾಠ ಸಾರಾಂಶವನ್ನ ನನ್ನ ಮುಂದಿನ ಅವಧಿಯೊಳಗ ನಾನು ವಿಸ್ತಾರ ಮಾಡ್ಕೋತಾ ಹೋಗ್ತೀನಿ. ಇಲ್ಲಿವರೆಗೆ ನೀವು ಲೇಖಕರ ಪರಿಚಯ, ಅವರ ಕೃತಿಗಳು, ಅವರ ಪ್ರಶಸ್ತಿಗಳು, ಅವರ ಯಾವ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು, ಅವರ ಜನ್ಮದಿನಾಂಕ ಎಲ್ಲವನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡಿರಿ. ಸಮಯ ಅಂತಕ್ಕಂಥದ್ದನ್ನ ಎಲ್ಲರಿಗೂ ನೋಡಿದಾಗ, ಇಲ್ಲಿ ಅಳದು ನೋಡಿದಾಗ ಯಾರಿಗೂ ಹೆಚ್ಚಿಲ್ಲ, ಯಾರಿಗೆ ಕಡಿಮೆ ಇಲ್ಲ. ಈ ಕಾಲಗಲಭದಲ್ಲಿ ಎಲ್ಲವೂ ಕೂಡ ನಮ್ಮ ಪಾಠ ಕಲಿಸುತ್ತೆ. ಸಮಯ ಅಂತಕ್ಕಂಥದ್ದು ಇಷ್ಟು ಸಮಯವನ್ನು ಹಕ್ಕಿಗೆ ಹೋಲಿಕೆ ಮಾಡಿ ಕವಿ ಬೇಂದ್ರೆಯವರು ಬರೀತಾರೆ.